ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನಕ್ಕೆ ಪ್ರಯತ್ನ ಪಡಲಾಗಿದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ಈ ಘಟನೆ ಆಗಿದೆ. ಕಪ್ಪು ಬಾವುಟ ಪ್ರದರ್ಶನಕ್ಕೆ ಪ್ರಯತ್ನ ಪಟ್ಟಂತಹ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ಪೊಲೀಸರು. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಘೇರಾವ್ ಹಾಕಲು ಈ ತಂಡ ಸಜ್ಜಾಗಿ ನಿಂತಿತ್ತು. ಘೇರಾವ್ ಹಾಕುವ ಮೊದಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 40% ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಕಪ್ಪು ಬಾವುಟವನ್ನು ಪ್ರದರ್ಶನಕ್ಕೆ ಮುಂದಾಗ್ತಾರೆ ಕಾರ್ಯಕರ್ತರು. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಕಂಠಿ ವೃತ್ತದಲ್ಲಿ ಈ ಘಟನೆ ನಡೆದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುಂದಾಗ್ತಾರೆ. ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಕೃಷ್ಣ ಹಾದಿಮನಿ ನೀಡ್ತಾರೆ. ಕೃಷ್ಣ, ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಈ ಕಾರ್ಯಕರ್ತರು ಮುಂದಾಗಿರುವುದಕ್ಕೆ ಏನ್ ಕಾರಣ, ಏನೇನ್ ಆಯ್ತು ಸ್ಥಳದಲ್ಲಿ? ಸಭಾ ಏನಂತ ಹೇಳಿದ್ರೆ, ಇವತ್ತು ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿ ರಾಜ್ಯಾಧ್ಯಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಏನಂತ ಹೇಳಿದ್ರೆ ತಮ್ಮ ಕಾರ್ಯಕರ್ತರ ಸಭೆಯನ್ನ ಕರೆದಿರುವಂತದ್ದು. ಅದರಂತೆ ಇವತ್ತು ಸಭೆಗೆ ಅವರು ಹಾಜರಾಗಬೇಕಾಗಿತ್ತು. ಆದ್ರೆ ಹಾಜರಾಗೋಕ್ಕಿಂತ ಮುಂಚೆ ಅಂದ್ರೆ ಸುಮಾರು 10:30 ಸುಮಾರಿಗೆ ಏನಂತ ಹೇಳಿದ್ರೆ ಇಳಕಲ್ ನಗರದ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಮತ್ತು ಎನ್ಎಸ್ಯು ವಿದ್ಯಾರ್ಥಿಗಳಾಗಿರ್ಬೋದು ಅವರ ವಿರುದ್ಧ ಕಪ್ಪು ಪಟ್ಟಿಯನ್ನ ಪ್ರದರ್ಶನಕ್ಕೆ ಮುಂದಾಗಿದ್ರು. ಅದ್ರ ಇಳಕಲ್ ನಗರದ ಇನ್ನು ಕಂಠಿ ಸರ್ಕಲ್ ನಲ್ಲಿ ಈ ಕಪ್ಪು ಪಟ್ಟಿ ಪ್ರದರ್ಶನಕ್ಕೆ ಮುಂದಾಗಿದ್ದಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ಏನಂತ ಹೇಳಿದ್ರೆ ಎನ್ಎಸ್ಯು ಕಾರ್ಯಕರ್ತರಾಗಿರ್ಬೋದು ಎಲ್ಲವರನ್ನ ಇಳಕಲ್ ನಗರದ ಪೊಲೀಸರು ಬಂಧನ ಮಾಡಿ ಸ್ಟೇಷನ್ ಗೆ ಒಯ್ದಿರುವಂತದ್ದು. ಪ್ರಮುಖವಾಗಿ ಏನಂತ ಹೇಳಿದ್ರೆ 40% ಸಿಎಂ ಏನು ನಡೀತಾ ಇದೆ, ಸೊ ಅದರ ಅಭಿಯಾನವಾಗಿ ಇವತ್ತು ಕೂಡ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಇವತ್ತು ಎನ್ಐಸಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಅಂದ್ರೆ ಕಟೀಲ್ ಅವರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವ ಮೂಲಕ ಅವರಿಗೆ ಗೇರಾವ್ ಹಾಕುವ ಎಲ್ಲ ಪ್ಲಾನ್ ಅನ್ನ ಕೂಡ ಮಾಡಿದ್ರು ಎಂಬ ಮಾಹಿತಿ ಪೊಲೀಸರ ಮೂಲಕ ದೊರಕಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಎಲ್ಲ ಪ್ಲಾನ್ ಗಳಿಗೂ ಮುಂಚೆನೆ ಎಚ್ಚೆತ್ತುಕೊಂಡಂತ ಇಳಕಲ್ ಪೊಲೀಸರು ಏನಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎನ್ಐಸಿ ಕಾರ್ಯಕರ್ತರನ್ನ ಈಗಾಗಲೇ ಸ್ಟೇಷನ್ ಗೆ ಹೋದು ಯಾವುದೇ ರೀತಿಯಾದಂತ ಅಲ್ಲಿಗೆ ಸ್ಥಳದಲ್ಲಿ ಘಟನೆ ಅಹಿತಕರ ಘಟನೆ ಆಗದಂತೆ ಈಗಾಗಲೇ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಏನು 40% ಸಿಎಂ ಎಂಬ ಬಗ್ಗೆ ಏನು ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾಗಿರ್ಬೋದು ಮತ್ತೆ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು ಮತ್ತು ಅವರು ಇನ್ನುಳಿದ ಏನು ಕಾರ್ಯಕರ್ತರು ಏನು ಬಂಧನ ಮಾಡಿದ್ದಾರೆ, ಸೊ ಅದರ ವಿರುದ್ಧವಾಗಿ ಇವತ್ತು ಅವರು ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡಿದ್ರು ಎಂಬ ಮಾಹಿತಿ ಈಗಾಗಲೇ ಕಾಂಗ್ರೆಸ್ನ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ದೊರಕಿರುವಂತದ್ದು. ಸಭಾ ಧನ್ಯವಾದ ಕೃಷ್ಣ.